ಶರಣಂ ಶರಣಂ ನಿನಗೆ. ತೊಗರಿ ಬೆಳೆ ನೋಡುತ್ತಿದ್ದೀರಿ. ಈ ತೊಗರಿ ಇಷ್ಟು ಉತ್ತಮವಾಗಿ ಬರಲು ರೈತರು ಡಾಕ್ಟರ್ ಸಲ್ ಬೀಜಪಚರ್ ಬಳಸಿದ್ದಾರೆ. ಕೃಷಿಯಲ್ಲೂ ಬುದ್ಧಿವಂತಿಕೆ ಬೇಕಾಗುತ್ತದೆ. ರೈತರು ಡಾಕ್ಟರ್ ಸಲ್ ಬಳಕೆ ಬಗ್ಗೆ ಇನ್ನೊಬ್ಬ ರೈತರ ಜಮೀನಲ್ಲಿ ಇಳಿದುಕೊಂಡು ಆ ರೈತರ ಬೆಳೆ ಉತ್ತಮವಾಗಿ ಬಂದುದನ್ನು ಕಂಡು ಈ ವರ್ಷದ ತೊಗರಿಗೆ ಡಾಕ್ಟರ್ ಸಲ್ ಬಳಸಿದ್ದಾರೆ. ಇದರ ಬಗ್ಗೆ ರೈತರ ಹೇಳುತ್ತಾರೆ ಕೇಳಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ದತ್ತಾತ್ರೇಯ ಸರ್. ನಿಮ್ಮ ನಮಸ್ಕಾರ. ಹಾಂ ನಮಸ್ಕಾರ. ಯಾವ ಊರು ಸರ್? ಮಲ್ಕುಂಟ ಸರ್. ಮಲ್ಕುಂಟ. ನಿಮ್ಮ ಹೆಸರು? ಶಿವಕುಮಾರ್. ನಿಮ್ಮದು ಮಲ್ಕುಂಟ? ಹಾಂ ಮಲ್ಕುಂಟ. ಮಲ್ಕುಂಟ. ಎಷ್ಟು ಎಕರೆ ಜಮೀನು ಇದೆ ನಿಮ್ಮದೆಲ್ಲ? ನಮ್ಮದು 50 ಎಕರೆ. 50 ಎಕರೆ. ಯಾವ ತಾಲೂಕು ಬರುತ್ತೆ ಇದು? ನಮ್ಮ ಚಿತ್ತಾಪುರ ತಾಲೂಕು. ಚಿತ್ತಾಪುರ ತಾಲೂಕು. ಜಿಲ್ಲೆ? ಗುಲ್ಬರ್ಗ. ಗುಲ್ಬರ್ಗ ಜಿಲ್ಲೆ. ಗುಲ್ಬರ್ಗ ಅಂದ ತಕ್ಷಣ ಎಲ್ರಿಗೂ ಅರಿವಾಗದೆ ತೊಗರಿ. ತೊಗರಿ ಸರ್. ತೊಗರಿ ಅಲ್ವಾ? ತೊಗರಿ ನಾಡು. ಹಾಂ ತೊಗರಿ ನಾಡು. ಖಂಡಿತ. ಈಗ ನೀವು 50 ಎಕರೆಯಲ್ಲಿ ಏನೇನು ಬೆಳೆ ಇಟ್ಟಿದ್ದೀರಾ ಸರ್? ಈಗ ನಾವು ಸಂಪೂರ್ಣ ಪೂರಾ 50 ಎಕರೆ ತೊಗರಿ ಹಾಕಿರಿ. ಪೂರಾ ತೊಗರಿ? ಹಾಂ. ಯಾವ ರೀತಿ ಮಾಡ್ತಾ ಇದ್ದೀರಾ ಈಗ? ಬೀಜ ಉಪಚಾರ ಮಾಡಿ ಸರ್, ಎಣ್ಣೆ ಹಚ್ಚಿ. ಯಾವುದು? ಡಾಕ್ಟರ್ ಸಾಯಿಲ್. ಡಾಕ್ಟರ್ ಸಾಯಿಲ್ ಅಂತ ಬಂದದ್ರಿ, ಅದು ಯೂಸ್ ಮಾಡಿ ನಾವು. ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಮಾಡಿ. ಈ ಡಾಕ್ಟರ್ ಸಾಯಿಲ್ ಬೀಜೋಪಚಾರನ ನೀವು ಎಲ್ಲಿ ತಿಳ್ಕೊಂಡ್ರಿ, ಯಾಕೆ ತಿಳ್ಕೊಡ್ರಿ? ಇಲ್ಲಿ ನಮ್ಮ ಬಾಜು ಅವರು ಹಳ್ಳಿದಲ್ಲಿ ತಂದು ಬಿತ್ತಾರೆ ಸರ್. ಈ ಥರ ನಮ್ಮ ಬಾಜು ಹೊಲದಲ್ಲಿ ಅವರೆಲ್ಲ ಬೆಳೆ ನೋಡಿ ಮಾಡಿ ಅದೊಂದು ಪರಿಶೀಲನೆ ಮಾಡಿ ನಾವು ಇದು ಮಾಡಿಸ್ತಾರೆ. ಬೇರೆ ಅವ್ರು ಯಾವತ್ತು ಮಾಡಿದ್ರು? ಅವ್ರು ಹೋದ ವರ್ಷ ಮಾಡಿರ್ತ. ಹೋದ ವರ್ಷ ಮಾಡಿ. ಅವ್ರದ್ದು ಯಾವ ಥರ ಕ್ರಾಪ್ ಬಂದಿತ್ತು? ಅವ್ರದ್ದು ಎವರೇಜ್ ಚೆನ್ನಾಗಿ ಬಂದಿತ್ತು ಸರ್. ಚೆನ್ನಾಗಿ ಬಂದಿತ್ತು. ಇದು 1000 ಎಕರೆ 5-6 ಚೀಲ ಬಂದಿತ್ತು ಸರ್. ಲಾಸ್ಟ್ ಇಯರು ಅವ್ರದ್ದು 5-6 ಚೀಲ ಡಾಕ್ಟರ್ ಸಾಹೇಬ್ ಬೀಜೋಪಚಾರ ಮಾಡಿರುವಂಥದ್ದು ಬಂದಿತ್ತು 1 ಎಕರೆಗೆ ಅಲ್ವಾ? ಇದೇ ಕೆಮಿಕಲ್ ಅಲ್ಲಿ ಮಾಡಿದ್ದು ನೀವು ಅಲ್ಲಿ ವೇರಿಯೇಷನ್ ನೋಡಿದ್ರ ಅವ್ರದ್ದು ಎಷ್ಟು ಬಂದಿತ್ತು? ಅವು ಕೆಮಿಕಲ್ ಅಲ್ಲಿ ಮಾಡಿದ್ದು ಎಷ್ಟು ಬಂದಿತ್ತು ಸರ್? 4-5 ಬಂದಿತ್ತು. 4-5 ಅಂದ್ರೆ ಒಂದು ಮೂಟೆ ಜಾಸ್ತಿ ಬಂದಿದೆ. ಜಾಸ್ತಿ ಬಂದಿದೆ ಸರ್. ಅದು ಬೇರೆ ಖರ್ಚೆ ನಮಗೆ ಏನದಪ್ಪ ಅಂದ್ರೆ ಗೊಬ್ಬರ ಇದನ್ನಿತ್ತು ಜಾಸ್ತಿ ಬರುತ್ತೆ ಸರ್. ಹೌದಾ? ಈಗ ನೀವು ನೀವು ಮೊದಲು ಲಾಸ್ಟ್ ಇಯರ್ ನೀವು 50 ಎಕರೆ ಬಿತ್ತನೆ ಮಾಡಿದ್ರಿ ಅಲ್ವಾ? ಲಾಸ್ಟ್ ಇಯರ್ ನೀವು ತೊಗರಿ ಬೆಳೆನ ತೊಗರಿನ 50 ಎಕರೆ ಬಿತ್ತನೆ ಮಾಡಿದ್ರಿ. ಆಗ ನಿಮಗೆ ಖರ್ಚು ಎಷ್ಟಾಗಿತ್ತು? ಮಿನಿಮಮ್ 35-40 ಸಾವಿರ ತನಕ ಆಗಿತ್ತು. 40 ಸಾವಿರ ಖರ್ಚಾಗಿತ್ತು ಬರೀ ಗೊಬ್ಬರಕ್ಕೆ? ಬರೀ ಗೊಬ್ಬರ ಸರ್. ಆಳದ್ ಬೇರೆ ಬಿಟ್ಟು? ಹಾ ಆಳದ್ ಬರುತ್ತೆ ಸರ್. ಆಳದ್ ಬೇರೆ ಬಿಟ್ಟು ಬಿಟ್ಟು ಅಲ್ವಾ? ಆಳದ್ ಎಷ್ಟು ಖರ್ಚಾಗ್ತಾ ಇತ್ತು? ಅದೊಂದು ಮಿನಿಮಮ್ 10 ಸಾವಿರ ಬೇಕು ಸರ್. 10 ಸಾವಿರ ಬೇಕಾಗಿತ್ತು ಟೋಟಲ್ ನಿಮಗೆ 50 ಎಕರೆಯಲ್ಲಿ 50 ಸಾವಿರ ಖರ್ಚಾಗ್ತಾ ಇತ್ತು. ಈಗ ನೀವು ಇದೇ ವರ್ಷದಲ್ಲಿ ಡಾಕ್ಟರ್ ಸಾಹೇಬ್ ಬೀಜೋಪಚಾರ ಮಾಡಿದ್ದೀರಿ ಅಲ್ವಾ? ಈಗ ಎಷ್ಟು ಖರ್ಚಾಗಿದೆ ನಿಮಗೆ? ನಮ್ದು 4.5 ಸಾವಿರ ರೂಪಾಯಿ ಖರ್ಚಾಯಿತು. 4.5 ಸಾವಿರ? ಏನ್ ಸರ್ ಇದು ಹಿಂಗೆ ಹೇಳ್ತಾ ಇದೀರಾ? ಸುಳ್ಳು ಹೇಳ್ತಾ ಇದ್ರೆ ಸುಳ್ಳಿಲ್ಲ ಸರ್. ಅದು ಏನು ಎಣ್ಣೆ ಹಚ್ಚಿಬಿಟ್ಟು ಹೇಳ್ತಾರೆ, ಅದು ನಮ್ದು ಉಳಿತಾಯ ನೋಡ್ಕೊಂಡೆ ನಾವು ಅದು ಮಾಡಿದ್ ಸರ್. ಹೌದಾ? ಹಂಗೆ ಅದು ರಿಸಲ್ಟ್ನ ಸರಿಯಾಗದ ಮತ್ತು ಉಳಿತಾಯನೂ ನೋಡಿಕೊಂಡು ಮಾಡಿಬಿಡೋಣ ಅಂತ ನಿರ್ಧಾರ ತೊಗೊಂಡು ಮಾಡಿಬಿಟ್ಟಿದ್ದೆ. ಓಕೆ ಓಕೆ ಓಕೆ. ಅಲ್ಲಿಗೆ 4.5 ಸಾವಿರ ರೂಪಾಯಿ ಡಾಕ್ಟರ್ ಸಾಹೇಬ್ ಬೀಜೋಪಚಾರ ಬಳಸಿರೋದ್ರಿಂದ ನಿಮಗೆ 4.5 ಸಾವಿರ ಬರೀ ಖರ್ಚಾಗಿರೋದು ಅಷ್ಟೇ ಸರ್. ಆಳದು ಏನು ಆಳದ ಖರ್ಚು? ಆಳದೇ ಇಲ್ಲ. ಏನಿಲ್ಲ ನಾವು ಅಲ್ಲಿಗೆ ಆಳದ ಪೂರ್ತಿ ಝೀರೋ. ಈಗ ಡಾಕ್ಟರ್ ಸಾಹೇಬ್ ಬೀಜೋಪಚಾರನ ಯಾವ ರೀತಿ ಬಳಸಿದ್ರಿ? ನಾವೇನಪ್ಪ ಅಂತಂದ್ರೆ ಅದು ಬೀಜಗಳು ಏನಪ್ಪ ಅಂದ್ರೆ ಒಂದ್ ಕಡೆ ಶೇಖರಣೆ ಮಾಡಿಕೊಂಡು ಅದು ಸರಿಯಾಗಿ ಮಿಕ್ಸ್ ಮಾಡಿದ್ರಿ ಸರ್. ಮಿಕ್ಸ್ ಮಾಡ್ಕೊಂಡು ಏನದಪ್ಪ ಅಂತಂದ್ರೆ ಸ್ವಲ್ಪ ಗಾಳಿಯಲ್ಲಿ ಹಾಕಿ ಮಾಡಿ ಏನದಪ್ಪ ಅಂದ್ರೆ ಆ ನಂತರ ಬಿತ್ತನೆ ಮಾಡಿ ಸರ್. ಬಿತ್ತನೆ ಮಾಡಿ ಸರ್. ನೀವು ಅದೇ ಊರ್ನವರು? ಅದೇ ಊರ್ನವ್ರಲ್ಲ. ನೀವು ಎಷ್ಟು ಎಕರೆ ಮಾಡಿದಿರ ತೊಗರಿ? ನಮ್ಮದು 30 ಎಕರೆ. 30 ಎಕರೆ ಬರೀ ತೊಗರಿನೇ ಮಾಡಿದಿರ ನೀವು? ತೊಗರಿ. ನೀವು ಯಾವ ರೀತಿ ಮಾಡಿದ್ದೀರಾ ಸರ್? ನಾನು ಪೈಲು ಭಾಳ ಖರ್ಚು ಬರ್ತೈತ್ರಿ ಗೊಬ್ಬರ. ಗೊಬ್ಬರದ ಭಾಳ ಖರ್ಚು ಬರ್ತೈತ್ರಿ. ಒಟ್ಟು ಒಂದು 30-35 ಸಾವಿರ ನಿಂತ ಖರ್ಚು ಬರ್ತೈತ್ರಿ. ಅದ್ರ ಸಲಿಂದ ಇಲ್ಲಿ ಸೌಕರ್ ಅಂದರು ಒಟ್ಟು ಖರ್ಚು ಮಾಡಿ ಏನು ಮಾಡೋದದ ಸುಮ್ಮ. ಇದೇ DAP ಯೂರಿಯಾ ಮಾಡೋದಕ್ಕಿಂತ ಡಾಕ್ಟರ್ ಸೋಯಿಲ್ ಸರಿಯಾಗಿ ಬಂದದ ಎಣ್ಣೆ ಮಾಡ್ರಿ, ಇದು ಭಾಳ ಖರ್ಚು ಕಮ್ಮಿ ಬರ್ತದ, 3-4 ಸಾವಿರದಾಗೆ ಆಗ್ತದ ಅಂತಂತೇಳಿ ಅಂತ ಅಂಬದಿಂದಾಗಿ ನಾವು ಸೌಕರ್ ಮಾತು ಕೇಳ್ಕಿಸಿ ಅದೇ ಎಣ್ಣೆನೇ ಯೂಸ್ ಮಾಡೀವ್ರಿ. ಮಾಡಿವಿ ಬೆಳಿನೂ ಸೇಮ್ ನಾವು ಟ್ಯಾಲಿನೂ ಮಾಡಿನೂ ನೋಡೀವ್ರಿ. ಗೊಬ್ಬರ ಕಟ್ಟಿದ್ನು ನೋಡಿವಿ, ಇದು ಡಾಕ್ಟರ್ ಸೋಯಿಲ್ ಮಾಡಿದ್ನು ನೋಡಿವ್ರಿ. ಹಿಂಗಾಗಿ ಈ ವಾರ ಸರಿಯಾಗದ, ಮುಂದಕ್ಕೆ ಸರಿಯಾಗಿ ಇದೇ ಮಾಡ್ಬೇಕಂತಂತೇಳಿ ಹಿಂಗ ಇದು ಮಾಡ್ಕೊಂಡು ಬಿಟ್ಟಿವ್ರಿ. ಇದು ಏನ್ರಿ ಖರ್ಚು ಭಾಳ ಬರ್ತದ್ರಿ ಗೊಬ್ಬರ, DAP ಗೊಬ್ಬರ. ಹೌದೌದು. ಆಯ್ತು, ಮತ್ತು ಆಳಿನ ಒಂದು ಖರ್ಚು ಉಳಿತದ್ರಿ. ಹಾಂ.
ಆಮೇಲೆ ಇದು ಆಗಿದ ನೀವು ಕೆಮಿಕಲ್ ಯೂಸ್ ಮಾಡ್ತಾ ಇದ್ರಿ ಮೊದಲು, ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾಗ ನೀವು ಭೂಮಿನ ಚೆಕ್ ಮಾಡ್ತಾ ಇದೀರೋ ಇಲ್ಲ ಗೊತ್ತಿಲ್ಲ, ಆಗ ಈಗ ನಿಮ್ಗೆ ಫೀಲಿಂಗ್ ಆಗ್ಬೋದು ಹೊಲದಲ್ಲಿ ನೀವು ಚಪ್ಪಲಿ ಬಿಟ್ಬಿಟ್ಟು ಹೊಲದಲ್ಲಿ ಬಂದ್ರೆ ನಿಮ್ಗೆ ಯಾವ ತರ ಅನಿಸ್ತದೆ? ಮೃದು ಅನಿಸ್ತದೆ, ಮೃದು ಆಗ್ಯದ ನೋಡ್ರಿ ಭೂಮಿ, ಭೂಮಿ ಮೆತ್ತಗ್ರಿ. ನಾವು ಗಳೆ ಹೊಡಿತೀವಲ್ರಿ, ಗಳೆ ಹೊಡೆಯೋತ್ತಿಗೂ ಗೊಬ್ಬರ ಕಟ್ಟಿದಾಗನು ಹೊಲಗಳಿಗೆ ಗಳೆ ನೋಡ್ತಿದ್ದೇವ್ರಿ. ಈಗೇನು ಅಗ್ದಿ ಮಿದುವ್ರಿ ಹೊಲ ಎಕ್ದಮ್ ಆಗ ನಿಮ್ಗೆ ಗಳೆ ಹೊಡಿತಾ ಇದ್ರಲ್ಲ, ಅವಾಗೇನ್ರಿ ಒಂದ್ ಐದಾರು ದಿನ ಮಳಿ ಹೋಯ್ತಂದ್ರೆ ಫೆಂಟಿ ಹತ್ತೀವ್ರಿ ಭೂಮಿ. ಈಗ ಆಗಿಲ್ರಿ, ಈ ವರ್ಷ ಬಹಳ ಮಿದುವ್ರಿ. ಎತ್ತಿಗಾದ್ರು ಹಿಂಗ್ ವಜ್ಜಿ ಹೋಗಲ್ಲ ನೋಡ್ರಿ ಸರಿಯಾಗಿ, ಎತ್ತುಗಳಿಗೆ ಆಯಾಸ ಇಲ್ದಂಗ ಗಳೆ ಹೋಗಂಗ ಅಷ್ಟು ಮೃದು ಆಗ್ಯಾವ್ರಿ. ಅಷ್ಟು ಮೃದು ಆಗಿದೆ. ಈ ವರ್ಷ ಗೊಬ್ಬರ ಕಟ್ಟಿದವ್ರು ಅಲ್ಲತ್ತಾರ್ರಿ, ಏ ಇದು ಎಣ್ಣೆ ಸರಿಯಾಗದಪ್ಪ, ಮುಂದಿನ ವರ್ಷ ನಾವು ಇದೇ ಮಾಡ್ತೀವಿ. ಈಗ ಎಲ್ಲಾ ರೈತರಿಗೂ ನಿಮ್ಮ ಕಡೆಯಿಂದ ಒಂದು ಸಂದೇಶ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರ? ಇದು ಸೈಲಮ್ಮ ಒಂದು ಎಣ್ಣೆ ಏನದಪ್ಪ ಅಂದ್ರೆ ಬೀಜೋಪಚಾರ ಯೂಸ್ ಮಾಡ್ಬೇಕು ರೈತರಿಗೆ, ಏನದಪ್ಪ ಅಂದ್ರೆ ಒಳ್ಳೆ ರೀತಿಲಿ ಅದ್ರನಿಂತ ದುಡ್ಡು ಉಳಿತಾಯ ಆಗುತ್ತೆ. ಅದು ಯೂಸ್ ಮಾಡಿದ್ರೆ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಸರ್. ಅನುಕೂಲ ಅನುಕೂಲ ಆಗುತ್ತೆ. ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ.